ಕಲಿತ ಶಿಕ್ಷಣದಿಂದ ಸುಭದ್ರ ಬದುಕಿನ ಭರವಸೆ ದೊರೆಯದ ಹಿನ್ನೆಲೆಯಲ್ಲಿ ತನ್ನದೇ ಆದ ಸ್ವಂತ ಉದ್ಯಮದಲ್ಲಿ ತೊಡಗಿಸಿಕೊಂಡ ಯುವಕನೊಬ್ಬ ಇದೀಗ ದೇಶದೆಲ್ಲೆಡೆಯ ಮಾರುಕಟ್ಟೆಗಳಿಗೆ ತನ್ನ ಉತ್ಪನ್ನಗಳನ್ನು ಮಾರಾಟ ಮಾಡುವ ಹಂತಕ್ಕೆ ಬೆಳೆದಿದ್ದಾನೆ ಮನೆಯ ತೋಟದಲ್ಲಿ ಹಾಗೂ ಅಕ್ಕಪಕ್ಕದ ಅಡಿಕೆ ತೋಟಗಳಲ್ಲಿ ಬಿದ್ದಿದ್ದ ಅಡಿಕೆ ಹಾಳೆಯೇ ಈ ಯುವಕನ ಉದ್ಯಮದ ಕಚ್ಚಾ ವಸ್ತು ಅಡಿಕೆ ಹಾಳೆಯಲ್ಲಿ ಹಲವರು ತಟ್ಟೆಗಳನ್ನು ತಯಾರಿಸಿ ಮಾರಾಟ ಮಾಡುತ್ತಾ ಇದ್ದರು ಈ ಯುವಕ ಹಾಳೆ ತಟ್ಟೆಯಲ್ಲಿ ಸುಮಾರು 60 ಕ್ಕೂ ಮಿಕ್ಕಿದ ತಟ್ಟೆ ಸೇರಿದಂತೆ ದಿನನಿತ್ಯ ಬಳಸುವಂತ ವಿವಿಧ ವಸ್ತುಗಳನ್ನು ತಯಾರಿಸುವ ಮೂಲಕ ಯಶಸ್ವಿ ಉದ್ಯಮಿಯಾಗಿ ರೂಪುಗೊಂಡಿದ್ದಾನೆ ಯಾರವರು ಏನು ಕತೆ ವರದಿ ನೋಡಿ ಸಭೆ ಸಮಾರಂಭಗಳಲ್ಲಿ ಪ್ಲಾಸ್ಟಿಕ್ ಪೇಪರ್ ತಟ್ಟೆ ಲೋಟ ಚಮಚದ ಜಾಗವನ್ನು ಇದೀಗ ಅಡಕೆ ಹಾಳಿಯಲ್ಲಿ ತಯಾರಿಸಿದ ಇಕೋ ಫ್ರೆಂಡ್ಲಿ ವಸ್ತುಗಳು ತುಂಬಲಾರಂಭಿಸಿವೆ ಹೌದು ಈ ರೀತಿಯ ಅಡಕೆಯ ವಿವಿಧ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಪರಿಚಯಿಸಿದ ಕೀರ್ತಿ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಮಾಡವಿನ ಯುವಕ ಶ್ರೀಕೃಷ್ಣರಿಗೂ ಸಲ್ಲುತ್ತದೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮುಗಿಸಿ ಉದ್ಯೋಗದ ಅಲೆದಾಟದಲ್ಲಿದ್ದ ಶ್ರೀಕೃಷ್ಣರಿಗೆ ತಾನೊಂದು ಸ್ವಂತ ಉದ್ಯಮವನ್ನು ಯಾಕೆ ಪ್ರಾರಂಭಿಸಬಾರದು ಎನ್ನುವ ಯೋಚನೆ 5 ವರ್ಷಗಳ ಹಿಂದೆ ಹುಟ್ಟಿಕೊಂಡಿತ್ತು ಮನೆಯ ತೋಟದಲ್ಲಿ ಹಾಗೂ ಅಕ್ಕಪಕ್ಕದ ತೋಟದಲ್ಲಿ ಅಡಕೆ ಹಾಳೆಗಳು ಉಪಯೋಗವಿಲ್ಲದೆ ಬಿದ್ದಿರುವುದನ್ನು ಗಮನಿಸಿದ ಶ್ರೀಕೃಷ್ಣ ಅಡಕೆ ಹಾಳೆಯಲ್ಲಿ ತಟ್ಟೆ ತಯಾರಿಸುವ ಸಣ್ಣ ಉದ್ಯಮವೊಂದನ್ನು ಆರಂಭಿಸಿದರು ಹಾಳಿಯಲ್ಲಿ ತಟ್ಟೆಯನ್ನು ತಯಾರಿಸುವ ಉದ್ಯಮಗಳು ಸಾಕಷ್ಟು ಇದ್ದ ಆ ಸಮಯದಲ್ಲಿ ತಮ್ಮ ಹಾಳಿಗಳು ಕೊಂಚ ಡಿಫರೆಂಟ್ ಆಗಿರಬೇಕೆಂದು ಹಲವು ರೀತಿಯ ಸಂಶೋಧನೆಗಳನ್ನು ಈ ಹಂತದಲ್ಲಿ ಕೈಗೊಂಡಿದ್ರು ಈ ಸಂಶೋಧನೆಗಳ ಫಲವೇ ಇದೀಗ ಸುಮಾರು 60 ಕ್ಕೂ ಮಿಕ್ಕಿದ ಅಡಕೆ ಹಾಳಿಯ ಉತ್ಪನ್ನಗಳನ್ನು ಶ್ರೀಕೃಷ್ಣ ಮಾರುಕಟ್ಟೆಗೆ ಪರಿಚಯಿಸಿದ್ದಾರೆ ಹಲವು ಆಕಾರದ ರೂಪದ ಬಟ್ಟಲುಗಳು ತಟ್ಟೆಗಳು ಸಾಬೂನಿನ ಬಾಕ್ಸ್ ಐಸ್ ಕ್ರೀಮ್ ಕಪ್ ಚಮಚ ಹೀಗೆ ಇವರ ಬಳಿ ತಯಾರಾಗುವ ತಟ್ಟೆಗಳಿಲ್ಲ ಈ ತಟ್ಟೆಗಳನ್ನು ತಯಾರಿಸಲು ಯಂತ್ರಗಳ ಅಗತ್ಯತೆಗಳನ್ನು ಮನಗಂಡಿದ್ದ ಶ್ರೀಕೃಷ್ಣ ತಮಗೆ ಬೇಕಾದ ವಿನ್ಯಾಸದ ಯಂತ್ರಗಳನ್ನು ಸಿದ್ಧಪಡಿಸುವ ಮೂಲಕ ಅಡಕೆ ಹಾಳಿಯ ವಿವಿಧ ರೀತಿಯ ತಟ್ಟೆಗಳನ್ನು ತಯಾರಿಸುತ್ತಿದ್ದಾರೆ ಶ್ರೀಕೃಷ್ಣರ ಹಾಳೆ ಫ್ಯಾಕ್ಟರಿಯಲ್ಲಿ ತಯಾರಾಗುವ ತಟ್ಟೆಗಳಿಗೆ ದೇಶದೆಲ್ಲೆಡೆ ಉತ್ತಮ ಬೇಡಿಕೆಯೂ ಬರುತ್ತಿದೆ ಪುತ್ತೂರಿನ ಕುಗ್ರಾಮವಾದ ಮಾಡಾವಿನಲ್ಲಿ ತಯಾರಾಗುವ ತಟ್ಟೆಗಳು ಇದೀಗ ಮಹಾರಾಷ್ಟ್ರ ತಮಿಳುನಾಡು ಕೇರಳ ಗುಜರಾತ್ ಹೀಗೆ ಹಲವು ರಾಜ್ಯಗಳ ಮಾರುಕಟ್ಟೆಯನ್ನು ಪ್ರವೇಶಿಸಿದೆ ಅಡಿಕೆ ಹಾಳೆಯಲ್ಲಿ ನಾವು 64 ಡಿಸೈನ್ಸ್ ಮಾಡ್ತಿದ್ದೇವೆ ಈಗ 2 ಇಂಚಿಂದ 14 ಇಂಚಿನವರೆಗೆ ಉಂಟು ಸ್ಕ್ವೇರ್ ರೌಂಡ್ ರೆಕ್ಟ್ಯಾಂಗಲ್ ಓವಲ್ ಇಂಥ ಶೇಪಲ್ಲಿ ಮಾಡ್ತಿದ್ದೇವೆ ಮೇಯ್ನ್ ಆಗಿ ಫುಡ್ ಸರ್ವ್ ಮಾಡಲಿಕ್ಕೆ ರೆಸ್ಟೋರೆಂಟ್ಗಳಲ್ಲಿ ಮತ್ತು ಕ್ಯಾಟ್ರಿಂಗ್ ಮಾಡ್ತಾರೆ ಅಲ್ಲಲ್ಲಿ ಮತ್ತು ಪಬ್ಲಿಕ್ ಈವೆಂಟ್ಸಲ್ಲಿ ಮದುವೆ ಇಂಥ ಸಮಾರಂಭಗಳಲ್ಲೆಲ್ಲ ಯೂಸ್ ಆಗ್ತದೆ ಐಸ್ ಕ್ರೀಮ್ ಕಪ್ ಹೌದು ಹಾಟ್ ಆ್ಯಂಡ್ ಕೋಲ್ಡ್ ಎಲ್ಲ ಯೂಸ್ ಮಾಡ್ಬೋದು ಬೇಡಿಕೆ ಸಾಧಾರಣ ನಮಗೀಗ ಬೇಡಿಕೆ ತುಂಬ ಉಂಟು ಪೂರೈಸಲಿಕ್ಕೆ ಆಗೋದಿಲ್ಲ ಒಂದನೇದು ನಾವು ಮಾತ್ರ ಈಗ ಕರ್ನಾಟಕ ಕೇರಳ ತಮಿಳುನಾಡು ಮಹಾರಾಷ್ಟ್ರ ವೆಸ್ಟ್ ಬೆಂಗಾಲ್ ಈ ಥರ ನಮ್ಮ ಕಸ್ಟಮರ್ಸ್ಗೆ ಕವರ್ ಮಾಡ್ತಿದ್ದೇವೆ ಎಬ್ರಾಡ್ ನಮಗೀಗ ಸದ್ಯಕ್ಕೀಗ ಅಷ್ಟು ಪ್ರೊಡಕ್ಷನ್ ಕೆಪಾಸಿಟಿ ಇಲ್ಲ ರಿಕ್ವೈರ್ಮೆಂಟ್ ಉಂಟು ಎಂಪ್ಲಾಯ್ಮೆಂಟ್ ಈಗ ಸದ್ಯಕ್ಕೀಗ ಕೋವಿಡ್ನ ನಂತರ 7-8 ಜನ ಇದ್ದಾರಷ್ಟೇ ಶಿಫ್ಟಲ್ಲಿ ಪರ್ ಡೇ ಒಂದು 7-8 ಜನರಾಗೆ ಒಟ್ಟು 14-16 ಜನ ಇದ್ದಾರೆ ಅತಿ ಸಣ್ಣ ಪ್ರಮಾಣದಲ್ಲಿ ಪ್ರಾರಂಭಿಸಿದ ಶ್ರೀಕೃಷ್ಣರ ಉದ್ಯಮ ಇದೀಗ 16 ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡುವ ಹಂತಕ್ಕೆ ಬೆಳೆದಿದೆ ಅದರಲ್ಲೂ ಹಳ್ಳಿಯಲ್ಲಿ ಉದ್ಯೋಗವಿಲ್ಲದೆ ಇರುವ ಮಹಿಳೆಯರಿಗೆ ತಮ್ಮ ಫ್ಯಾಕ್ಟರಿಯಲ್ಲಿ ಉದ್ಯೋಗ ನೀಡುವ ಮೂಲಕ ಶ್ರೀಕೃಷ್ಣ ಹಲವು ಕುಟುಂಬಗಳ ಪಾಲಿಗೆ ಅನ್ನದಾತರು ಆಗಿದ್ದಾರೆ ಲಾಕ್ಡೌನ್ ಆರಂಭಗೊಂಡ ಬಳಿಕ ಹಾಳೆ ಬಿಸಿನೆಸ್ನಲ್ಲಿ ಕೊಂಚ ಏರಿಳಿತ ಕಂಡುಬಂದಿದ್ದು ಕಾರ್ಮಿಕರಿಗೆ ಯಾವುದೇ ತೊಂದರೆಯಾಗದಿರಲಿ ಎನ್ನುವ ಕಾರಣಕ್ಕೆ ಕಾರ್ಮಿಕರಿಗೆ ಶಿಫ್ಟ್ ಮಾದರಿಯಲ್ಲಿ ದುಡಿಯುವ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ವಿದ್ಯಾಭ್ಯಾಸ ಮುಗಿಸಿದ ಬಳಿಕ ಖಾಸಗಿಯೂ ಸರ್ಕಾರಿಯೂ ಉದ್ಯೋಗದ ಹಿಂದೆ ಅಲೆದಾಡುವ ಬದಲು ತಮ್ಮ ಸಾಮರ್ಥ್ಯದಲ್ಲಿ ಸ್ವಉದ್ಯೋಗದ ಮೂಲಕ ಯಶಸ್ವಿ ಗಳಿಸಲು ಸಾಧ್ಯ ಎನ್ನುವುದನ್ನು ಶ್ರೀಕೃಷ್ಣ ತೋರಿಸಿಕೊಟ್ಟಿದ್ದಾರೆ ಪ್ರವೀಣ್ ವಿ4 ನ್ಯೂಸ್ ಟೆಂಟ್ ಪೋಸ್ಟ್ ಸಮಂತ್ ಪುತ್ತೂರು